আছে হে মাগরে ಮುಂಗಾರಿ ಬಿತ್ತನೆಗೆ ಈಗಾಗಲೇ ರೈತರು ತಮ್ಮ ಏನು ಹೊಲವನ್ನ ಅದ ಮಾಡಿಕೊಂಡು ಈಗ ಬಿತ್ತನೆಗೆ ತಯಾರಾಗತಕ್ಕಂತ ಘಟನೆ ಈಗಾಗಲೇ ಮಳೆನೂ ಕೂಡ ಬಂದ ನಂತರ ಹೊಲವನ್ನ ಸಾಗುವಳಿ ಮಾಡಿ ಬಿತ್ತನೆಗಾಗಿ ರೈತರು ಬೀಜ ಮತ್ತು ಗೊಬ್ಬರಕ್ಕಾಗಿ ರೆಡಿ ಆಗಿದ್ದಾರ ಅಂತ ಒಂದು ಸಂದರ್ಭದಲ್ಲಿ ಏನು ಬೀಜವನ್ನ ಕೊಡ್ತಕ್ಕಂತ ಅಂಗಡಿಗಳು ಈಗ ಆರ್ಎಸ್ಕೆ ಇವರು ಕೃಷಿ ಇಲಾಖೆ ಸರ್ಕಾರದಲ್ಲಿ ಕೊಡ್ತಕ್ಕಂತ ಬೀಜ ಸಬ್ಸಿಡಿಯಲ್ಲಿ ಸಬ್ಸಿಡಿ ತಗೊಂಡುಕೊಂಡು ಕೊಡ್ತಕ್ಕಂತ ಪ್ಯಾಕೆಟ್ಗಳು ಅಂಗಡಿಗಳಲ್ಲಿ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರದಿಂದ ರೈತರಿಗೆ ಹೆಚ್ಚಿನ ಹೊರೆ ಹಾಕಿ ಹೆಚ್ಚಿನ ದರದಲ್ಲಿ ಬೀಜವನ್ನ ಕೊಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ದಯಮಾಡಿ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ನಂತರ ಏನು ನಮ್ಮ ರಾಣೆಬೆನ್ನೂರಿನಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದು ಬೀಜವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಇಲ್ಲಿ ತಾವೇ ರೆಡಿ ಮಾಡಿದಂತ ಬೀಜದ ಪ್ಯಾಕೆಟ್ಗಳನ್ನ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನ ನೆಪ ಮಾತ್ರಕ್ಕೆ ಅಧಿಕಾರಿಗಳು ರೇಡ್ ಮಾಡಿ ಮತ್ತೆ ಅವರಿಗೆ ಅವಕಾಶವನ್ನ ಕೊಟ್ಟು ಮಾರಾಟ ಮಾಡ್ಲಿಕ್ಕೆ ಅಧಿಕಾರಿಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಶಾಮೀಲ್ ಆಗ್ಯಾರ ಅನ್ನೋದು ನಮಗೆ ಕಂಡು ಬರ್ತಾ ಇದೆ ಒಂದನೇದು ಎರಡನೇದು ಗೊಬ್ಬರವನ್ನ ಏನೋ ಹಿರಿಯ ಗೊಬ್ಬರ ಆಗ್ಲಿ ಪ್ರತಿಯೊಂದು ಗೊಬ್ಬರವನ್ನ ಅಭಾವ ಸೃಷ್ಟಿ ಮಾಡಿ ಸ್ಟಾಕ್ ಇಟ್ಕೊಂಡು ರೈತರಿಗೆ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾ ಇದ್ರೆ ಇದನ್ನ ನಾವು ಖಂಡಿಸಿ ಏನಾದ್ರೂ ನೀವು ಬೀಜ ಮತ್ತು ಗೊಬ್ಬರ ಏನು ನಮ್ಮ ಹಾವೇರಿ ಜಿಲ್ಲೆಯವರೇ ಕೃಷಿ ಸಚಿವರು ಹಾವೇರಿ ಜಿಲ್ಲೆಯವರೇ ನಮ್ಮ ಏನು ಮಂತ್ರಿ ಮುಖ್ಯಮಂತ್ರಿಯವರಾದ್ರೆ ಕೂಡಲೇ ಇದನ್ನ ಸರಿಪಡಿಸಿ ಬೀಜ ಗೊಬ್ಬರ ಅಭಾವ ಆಗದ ರೀತಿಯಲ್ಲಿ ನಮಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೃಷಿ ಇಲಾಖೆ ಮುಖಾಂತರ ಸಚಿವರಿಗೂ ಮತ್ತು ನಾವು ನಮ್ಮ ಕೃಷಿ ಸಚಿವರಿಗೂ ಮನವಿಯನ್ನ ಕೊಡ್ತಾ ಇದ್ದೀವಿ ದಯಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಹೋರಾಟಗಾರರು ಮಾಜಿ ಅಧ್ಯಕ್ಷರಾದಂತ ಬಸಣ್ಣ ಕಡೂರು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಇದರ ಬಗ್ಗೆ ಬೀಜ ಗೊಬ್ಬರ ಅದ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದಾರೆ ಹೋರಾಟ ಅಂದ್ರೆ ಏನಾಗೈತೆ ಅಂದ್ರೆ ಜನರಿಗೆ ಯಾರಿಗೆ ಜವಾಬ್ದಾರಿ ಇಲಾಖೆಯರಿಗೆ ಜವಾಬ್ದಾರಿ ಇಲ್ಲಂಗ ಒಂದು ಮಲತಾಯಿ ಧೋರಣೆಗಳನ್ನ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ಮುಂಜಾಗ್ರತವಾಗಿ ರೈತರಿಗೆ ಏನು ಸಹಕಾರ ಸಲಕರಣೆಗಳು ಬೇಕನ್ನೋದನ್ನ ಮೊದಲ ಪಟ್ಟಿ ಮಾಡ್ಕೊಂಡು ಅವರು ಸರಿಯಾದ ರೀತಿಯಲ್ಲಿ ಎಷ್ಟು ಹೆಕ್ಟರ್ಗೆ ಎಷ್ಟು ಗೊಬ್ಬರ ಬೇಕು ಎಷ್ಟು ಬೀಜ ಬೇಕು ಅನ್ನೋದನ್ನ ಸಪ್ಲೈ ಮಾಡ್ಕೊಂಡು ರೈತರಿಗೆ ತೊಂದರೆ ಆಗದಂಗೆ ತರಿಸಿಕೊಟ್ರೆ ರೈತರು ನಾವು ಹೋರಾಟ ಮಾಡೋದನ್ನ ತಪ್ಪದೆ ಆಗತ್ತೆ ಇನ್ನೊಂದು ಈಗ ಕೃಷಿ ಇಲಾಖೆಯಿಂದ ಒಟ್ಟುಗಳ ಸರ್ಕಾರಿ ಒಟ್ಟುಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ಆದ್ರೆ ಬೇಕಾಬಿಟ್ಟಿ ರೋಡ್ ಸೈಡ್ಗಿದ್ದವ ನೀಟಾಗಿ ಮಾಡಿ ಕೆಲಸ ತೋರ್ತಾರ ಒಳಗಿದ್ದವನ್ನ ಬೇಕಾಬಿಟ್ಟಿ ಕೆಲಸ ಮಾಡ್ತಾ ಇದಾರ ಆ ಕಾರಣಕ್ಕ ನಿಮ್ಮ ಎಡೆಯವ್ರಿಗೆ ನಿಮ್ಮ ಜೆಡಿಯವ್ರಿಗೆ ಗಮನಕ್ಕೆ ತಂದು ಅದು ಸೂಕ್ತವಾಗಿ ಯಾವಲ್ಲಿ ನೀರು ಎಷ್ಟು ಹೋಗುತ್ತೆ ಅನ್ನೋದನ್ನ ಮೊದಲ ಪರಿಪೂರ್ಣವಾಗಿ ಅದನ್ನ ಗಣನೆಗೆ ತಗೊಂಡ ಅಲ್ಲಿ ಅಂತಂತ ಕಲ್ಕಟ್ಟುಗಳನ್ನು ಮಾಡ್ಬೇಕು ಬ್ಯಾರೇಜ್ಗಳನ್ನು ಮಾಡ್ಬೇಕು ಅದನ್ನ ಬಿಟ್ಟು ಯಾವ ನಾಳೆ ದೊಡ್ಡ ಮಳೆ ಹೊಡಿತಂದ್ರೆ ಯಾವ ಒಟ್ಟು ನಿಲ್ಲಲ್ಲ ಯಾವ ಹೊಲನೂ ಉಳಿಯಲ್ಲ ಅಂತ ಪರಿಸ್ಥಿತಿ ಅದಾವು ಅಲ್ಲಿ ಯಾವ ವಿಜಿಟ್ ಮಾಡೋದಲ್ಲಿ ಇವರು ಇಲಾಖೆಯವರು ಹಂಗ ಒಡ್ ಹಾಕಿಸ್ತಾರ ನೀವು ಅದನ್ನ ನಿಮ್ಮ ಸಾಹೇಬರು ಗಮನಕ್ಕೆ ತಂದು ಅದನ್ನ ಸರಿಯಾದ ಕೂಡಲೇ ಅದನ್ನ ಕ್ರಮ ತಗೋಬೇಕು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ನಮ್ಮ ಎಡಿ ಸಾಹೇಬರ ಮುಖಾಂತರ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕರ್ನಾಟಕ ಬೆಂಗಳೂರು ಇವರಿಗೆ ಮನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮದುವೆಯ ಉದ್ದೇಶ ಏನಂತಂದ್ರೆ ಮೊನ್ನೆ ಕೃಷಿ ಸಚಿವ ನಿರ್ದೇಶಕರು ರಾಣೆಬೆನ್ನೂರು ಇವರ ಮುಖಾಂತರ ಸಲ್ಲಿಸಲಾಗುವುದು ವಿಷಯ ರಾಜ್ಯದಲ್ಲಿ ರೈತರಿಗೆ ಆಗುತ್ತಿರುವ ಬಿತ್ತನೆ ಬೀಜದ ತೊಂದರೆ ಹಾಗೂ ರಾಸಾಯನಿಕ ಗೊಬ್ಬರದ ತೊಂದರೆಯನ್ನು
ನಿವಾರಿಸಿ ಕಡಿಮೆ ದರದಲ್ಲಿ ಪೂರೈಸುವ ಕುರಿತು ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಮಾನ್ಯರಲ್ಲಿ ವಿನಂತಿಸಿದೇನೆಂದರೆ ಈಗಾಗಲೇ ಕೋವಿಡ್ 19 ಕಾಯಿಲೆಯಿಂದ ಬಡವರು ರೈತರು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರ ಸ್ಥಿತಿ ಚಿಂತಾಜನಕವಾಗಿದೆ. ಈಗ ಮುಂಗಾರು ಬಿತ್ತನೆಯ ಸಮಯ ರೈತರು ಹೊಲವನ್ನು ಉಳುಮೆ ಮಾಡಲು ಗೊಬ್ಬರ ಖರೀದಿಸಲು ಉತ್ತಮ ಬೀಜಗಳು